Hi children, how are you? I'm fine. Are you okay? Okay. ನಾನು ಇವತ್ತೊಂದು ಶ್ಲೋಕ ಹೇಳ್ಕೊಡ್ತೀನಿ, ಅನಂತರ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀವು ಡೈಲಿ ನಾವು ಹೇಳ್ಕೊಡುವಂಥ ಶ್ಲೋಕಗಳನ್ನು, ಅಮೃತ ಬಿಂದು, ಅಮೃತ ವಚನ ಮತ್ತು ಶಿಶುಗೀತೆಗಳು, ರೈಮ್ಸ್ಗಳನ್ನು, ಪುಟಾಣಿ ಹಾಡುಗಳು, ದೇಶಭಕ್ತಿ ಗೀತೆ ಇವನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಲ್ಲ, ಇದನ್ನೆಲ್ಲ ನೀವು ಮನೇಲಿ ಕಲಿಬೇಕು ಪುಟ. ಓಕೆ. ಓಕೆ. ನಾನಿವತ್ತು ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ, ಸೆಟ್ಸ್. ಸೆಟ್ಸ್ ಅಂದರೆ ಏನು? ಸೆಟ್ಸ್ ಅಂದರೆ ಒಂದೇ ಥರ ಇರುವಂಥದ್ದು ಹಾಗೂ ಡಿಫ್ರೆಂಟಾಗಿ ಇರುವಂಥದ್ದು. ಡಿಫ್ರೆಂಟಾಗಿರೋದು, ಒಂದೇ ಥರ ಇರೋದು ಅಂದರೆ ಹೇಗೆ? ಅದನ್ನು ಸೆಟ್ಸ್ ಅಂದರೆ, ನಾವೆಲ್ಲ ಚಿಕ್ಕವರಿದ್ದಾಗ ಕಾರ್ಡಲ್ಲಿ ನಂಬರನ್ನು ಬರಿತಿದ್ವಿ. 10, 20, 30, 40 ಅಂತ ಹೇಳ್ಬಿಟ್ಟು ನಂಬರ್ಸನ್ನು ಬರೆದ್ಬಿಟ್ಟು ನಾವು ಒಂದು 5-6 ಜನ ಆಟ ಆಡಲಿಕ್ಕೆ ಕೂತ್ಕೋತಿದ್ವಿ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ನಂಬರ್ ಹೋಗ್ತಾ ಇತ್ತು. ಅದನ್ನು ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡ್ತಾ ಇದ್ವಿ. ಪಾಸ್ ಮಾಡ್ತಾ ಮಾಡ್ತಾ ಒಂದೇ ಸಂಖ್ಯೆ ಇರುವಂತಹ ಅಥವಾ ಒಂದೇ ನೇಮ್ ಆದರೂ ಬರಿತಾ ಇದ್ವಿ. ಆಟದ ಹೆಸರು ಅಥವಾ ಒಂದು ಬಾಲ್ ಹೆಸರು ಅಥವಾ ಫ್ರೂಟ್ ನೇಮು ಈ ರೀತಿ ಬರಿತಾ ಇದ್ವಿ. ಅದನ್ನು 10 ಜನ ಆಟ ಆಡೋದು ಕೂತ್ರೆ 10 ಥರದ ಹಣ್ಣಿನ ಹೆಸರು ಬರೆದ್ಬಿಟ್ಟು 10 ಚೀಟಿಗಳನ್ನು ಹಾಕ್ಬಿಟ್ಟು 5 ಜನ ತಗೊಂಡ್ರೆ 5 ಥರದ ಬರೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಅದನ್ನು ಒಬ್ಬೊಬ್ಬರು ಹತ್ತ ತಕ್ಕೊಳ್ತಾ ಇದ್ವಿ. ತಕ್ಕೊಂಡ್ಬಿಟ್ಟು ಅವನ್ನ ಅಕೌಂಟ್ ನೋಡ್ತಾ ಇದ್ವಿ ಯಾವ್ಯಾವ ನೇಮ್ ಇದ್ದಾವೆ ಅಂತ. ನಮಗೆ ಯಾವ ಜಾಸ್ತಿ ಸಂಖ್ಯೆ ಬಂದಿರುತ್ತೋ ಅದನ್ನೆಲ್ಲ ಜೋಡಿಸಿ 10 ಒಂದೇ ಹೆಸರು ಬರುತ್ತೋ ಅದನ್ನು ಮಾಡಾದ್ಮೇಲೆ ಅದನ್ನು ಸೆಟ್ ಅಂತ ಕೊಡ್ತಾ ಇದ್ವಿ. ಅದನ್ನು ಯಾರು ಫಸ್ಟ್ ಹೇಳ್ತಾರೋ ಅವತ್ತಿನ ಆಟಕ್ಕೆ ಅವರೇ ವಿನ್. ಆ ಥರ ಎಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. ಬಟ್ ಈಗ ನಿಮಗೆ ಅದನ್ನು ನಾವು ಹೇಳುವಂತಹ ಟೈಮ್ ಬಂದ್ಬಿಟ್ಟಿದೆ. ಏನಂದ್ರೆ ನೀವು ಈ ಥರದ್ದೆಲ್ಲ ಆಟ ಆಡಲ್ಲ ಇವಾಗ. ನೀವು ಏನಿದ್ರೂ ಗೇಮು, ಮೊಬೈಲು ಈ ರೀತಿ ಆಟ ಆಡ್ತಾ ಇರ್ತೀರಿ ಅಲ್ವಾ? ನೋಡಿ, ಈ ಸೆಟ್ ಅಂದರೆ ಇಲ್ಲಿ ನಾನು ಒಂದೇ ಥರದ ಅಂದರೆ ಸೇಮ್ ಕಲರ್ ಇರುವಂತಹ 2 ಬಾಟಲ್ಸ್ನ ತಗೊಂಡಿದ್ದೀನಿ. ಓಕೆ. ಇಲ್ಲಿ ಅನದರ್ ಒನ್ ಆಫ್ ದ ಬಾಟಲ್ ಇಸ್ ಯೆಲ್ಲೋ. ಓಕೆ. ನೋಡಿ, ಇದೆರಡು ರೆಡ್ ಬಾಟಲ್ ಆ್ಯಂಡ್ ದಿಸ್ ಈಸ್ ಅ ಯೆಲ್ಲೋ ಬಾಟಲ್. ಓಕೆ. ನೋಡಿ, ಸೆಟ್ ಅಂದರೆ ಒಂದೇ ಥರ ಇರುವಂತಹ ವಸ್ತುಗಳನ್ನು, ಕಲರ್ಸನ್ನು, ಸಾಮಾನುಗಳನ್ನು, ಥಿಂಗ್ಸನ್ನು ನೋಡಿದಾಗ ನಾವು ಸೆಟ್ಸ್ ಅಂತ ಹೇಳ್ತೀವಿ. ಓಕೆ. ಅದೇ ರೀತಿ ಚಿಲ್ಡ್ರನ್ಸ್, ನೀವು ಕೂಡ ಮನೇಲಿ ಸೆಟ್ಸನ್ನು ನೋಡ್ಬೋದು. ನಿಮ್ಮ ಮನೇಲಿ ಒಂದೇ ಥರದ ಕಪ್ ಇರ್ತವೆ, ಪ್ಲೇಟ್ಸ್ ಇರ್ತವೆ, ಚೇರ್ಸ್ ಇರ್ತವೆ, ಓಕೆ, ಸ್ಪೂನ್ ಇರ್ತವೆ ಅಲ್ವಾ? ನೋಡಿ, ಇಲ್ಲಿ ತುಂಬಾ ಬಾಕ್ಸ್ ಇದ್ದಾವೆ. ಇದು ಪುಟ್ಟ ಬಾಕ್ಸ್, ಮ್ಯಾಚ್ ಬಾಕ್ಸ್. ಇದನ್ನು ಪುಟ್ಟ ಬಾಕ್ಸ್ ಅಂತೀವಿ, ಇದಕ್ಕೆ ನಾವು ಸೆಟ್ ಅಂತೀವಿ. ಯಾಕೆಂದರೆ ಇವು ತುಂಬ ಇದ್ದಾವೆ. ಒಂದಿದ್ದಾಗ ಸೆಟ್ ಅನ್ನಲ್ಲ ಅದಕ್ಕೆ ನಾವು, ಒಂದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಅದಕ್ಕೆ ನಾವು ಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಇದನ್ನು ಬಾಕ್ಸ್. ಓಕೆ. ದಿಸ್ ಈಸ್ ಅ ಒನ್ ಬಾಕ್ಸ್. ಇದು ಡಿಫ್ರೆಂಟ್ ಆಗಿದೆ ಬಟ್ ಒಂದಿದೆ ಅಲ್ವಾ? ನೋಡಿ, ಇಲ್ಲೂ ಕೂಡ ಬಾಕ್ಸ್ ಇದ್ದಾವೆ. 1, 2, 3 ಬಾಕ್ಸ್ ಇದ್ದಾವೆ. ಓಕೆ. ಈ 3 ಬಾಕ್ಸನ್ನು ನಾವು ಸೆಟ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಮೂರೂ ಒಂದೇ ಥರ ಇದ್ದಾವೆ ಅಲ್ವಾ? ಇವು ಮೂರೂ ಒಂದೇ ಥರ ಇರೋದ್ರಿಂದ ಇದನ್ನು ನಾವು ಸೆಟ್ ಅಂತ ಹೇಳ್ತೀವಿ. ಇದನ್ನು ನಾವು ಸೆಟ್ ಅಂತ ಹೇಳೋದಿಲ್ಲ. ಅಲೋನ್ ಅಂದರೆ ಇದು ಒಂಟಿಯಾಗಿ ಒಂದೇ ಇದೆ. ಒಂದೇ ಇರೋದಕ್ಕೆ ನಾವು ಯಾವತ್ತೂ ಸೆಟ್ ಅಂತ ಹೇಳಲ್ಲ. ಸೇಮ್ ಅಥವಾ ಡಿಫರೆಂಟ್. ನೋಡಿ, ಇವು ಒಂದೇ ಥರ ಸೆಟ್ ಇರೋದ್ರಿಂದ ಇದಕ್ಕೆ ನಾವು ಸೇಮ್ ಅಂತ ಹೇಳ್ತೀವಿ. ಇದು ಡಿಫ್ರೆಂಟ್ ಬಟ್ ಇದನ್ನು ಬಾಕ್ಸು, ಇದನ್ನು ಬಾಕ್ಸು, ಬಟ್ ಇವು ಒಂದೇ ಥರ ಇರೋದ್ರಿಂದ ಇದನ್ನು ಸೇಮ್ ಬಾಕ್ಸ್ ಅಂತೀವಿ. ಇದನ್ನು ಡಿಫರೆಂಟ್ ಬಾಕ್ಸ್ ಅಂತ ಹೇಳ್ತೀವಿ ಅಲ್ವಾ? ನೋಡಿ, ನಾನಿವತ್ತು ಬೋರ್ಡ್ ಮೇಲೆ ಕೆಲವು ಚಿತ್ರಗಳನ್ನು ಬರೆದಿದ್ದೀನಿ ಅಲ್ವಾ? ಬನ್ನಿ, ಈ ಚಿತ್ರಗಳಲ್ಲಿ ಸೆಟ್ ಯಾವುದು, ಸೇಮ್ ಯಾವುದು, ಡಿಫ್ರೆಂಟ್ ಯಾವುದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ಇಲ್ಲಿ ನಾನು ಫ್ಲವರ್ಸ್ ಬರೆದಿದ್ದೀನಿ. ಓಕೆ.
1 2 3 4 ಫ್ಲವರ್ಸ್ ಬಂದಿದೆ ಆ 4 ಫ್ಲವರ್ಸ್ ಅಲ್ಲಿ 1 2 3 ಈ ಮೂರು ಫ್ಲವರ್ ಲೋಟಸ್ ಈ ಮೂರು ಫ್ಲವರ್ಸ್ ಲೋಟಸ್ ದಟ್ಸ್ ಕಾಲ್ಡ್ ಸೇಮ್ ಫ್ಲವರ್ಸ್ ಓಕೆ ಇವೋ ಒಂದೇ ತರಹದ ಹೂಗಳು ಅಥವಾ ಕಮಲದ ಹೂವು ಮೂರು ಇರೋದ್ರಿಂದ ಇದನ್ನು ನಾವೇನಂತೀವಿ ಸೆಟ್ ಅಂತ ಹೇಳ್ತೀವಿ ಒಂದು ಗ್ರೂಪು ಇಲ್ಲಿ ನಾನು ಇಲ್ಲೂ ಕೂಡ ಫ್ಲವರ್ ನೋಡಿ ಇಲ್ಲೂ ಕೂಡ ಒಂದು ಫ್ಲವರ್ ಬರೆದಿದ್ದೀನಿ ಇಲ್ಲೂ ಕೂಡ 3 ಫ್ಲವರ್ ಬರೆದಿದ್ದೀನಿ ಇಲ್ಲಿ 3 ಏನು ಬರೆದಿದ್ದೀನಿಲ್ಲ ಒಂದೇ ಥರದ್ದು ಅದಕ್ಕೆ ನಾವು ಸೆಟ್ ಅಂತ ಹೇಳ್ತೀವಿ ಅಲ್ವಾ ಇಲ್ಲಿ ಒಂದೇ ಥರ ಬರೆದಿದ್ದಕ್ಕೆ ನಾವು ಸೆಟ್ ಅಥವಾ ಸೇಮ್ ಫ್ಲವರ್ ಅಂತೀವಿ ಇದನ್ನು ನಾವು ಡಿಫ್ರೆಂಟ್ ಫ್ಲವರ್ ಡಿಫ್ರೆಂಟ್ ಅಂದರೆ ಇದೊಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀವಿ ಬಟ್ ನಾನಿಲ್ಲಿ ಫ್ಲವರ್ಸ್ನ ತೊಗೊಂಡಿದ್ದೀನಿ ಪುಟ ನೀವು ಏನು ಬೇಕಾದರೂ ಬರೀಬೋದು ಯಾವ ಫಿಗರ್ ಬೇಕಾದರೂ ಬರೀಬಹುದು ಹೇಳಿದ್ನಲ್ಲ ನಿಮ್ಮನೇಲಿ ಸೇಮ್ ಪ್ಲೇಟ್ಸ್ ಇರ್ತವೆ ಸೇಮ್ ಸ್ಪೂನ್ ಇರ್ತವೆ ಸೇಮ್ ಚೇರ್ಸ್ ಇರ್ತವೆ ಹಾಂ ಸೇಮ್ ಬುಕ್ಸ್ ಇರ್ತವೆ ಅದೇ ರೀತಿ ಅಕ್ಕ ತಂಗಿ ಇದ್ದರೆ ಒಂದು ಮನೆಯಲ್ಲಿ ಒಂದೇ ಥರದ ಡ್ರೆಸ್ಸನ್ನು ಕೂಡ ತರ್ತಾರೆ ಅಲ್ವಾ ಸೇಮ್ ಸೆಟ್ ಅಂದರೆ ಇಬ್ರಿಗೂ ಒಂದೇ ಥರದ ಒಂದೇ ಕಲರ್ ಇರುವಂಥ ಬಟ್ಟೆಯನ್ನು ಕೂಡ ತರ್ತಾರೆ ಇಲ್ಲಿ ನೋಡಿ ಕ್ಯಾಂಡಲ್ ಬರೆದಿದ್ದೀನಿ ಓಕೆ 1 2 3 ಕ್ಯಾಂಡಲ್ಸ್ ಆದರೆ ಇವು ದೀಪ ಇದು ಉರಿತಾ ಇದೆ ಬಟ್ ಇದನ್ನು ಕೂಡ ದೀಪನೇ ಬಟ್ ದಿಸ್ ಈಸ್ ನಾಟ್ ಕ್ಯಾಂಡಲ್ ದಿಸ್ ಈಸ್ ಡಿಫ್ರೆಂಟ್ ದಿಸ್ ಕಾಲ್ಡ್ ಸೆಟ್ ಓಕೆ ಇದನ್ನು ನಾವು ಸೆಟ್ ಅಂತ ಹೇಳ್ತೀವಿ ಇದನ್ನು ಡಿಫ್ರೆಂಟ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಸರ್ಕಲ್ ಇದು ಬಾಲು ಇದು ಚಕ್ರ ಗಾಲಿ ಗಾಲಿ ಚಕ್ರ ಅಂತ ಏನು ಹೇಳ್ತಿರಲ್ಲ ಅದು ನೋಡಿ ಇದು ಕೂಡ ಸರ್ಕಲ್ ಶೇಪ್ ಇದು ಕೂಡ ಸರ್ಕಲ್ ಶೇಪ್ ಬಟ್ ಇದು ಒಂದು ಸೆಟ್ ಇವೆರಡೇ ಇರೋದಕ್ಕೆ ಇದೇ ಒಂದು ಡಿಫ್ರೆಂಟ್ ಸೆಟ್ ಇದು ಕೂಡ ಡಿಫರೆಂಟ್ ಸೆಟ್ ಅಲ್ವಾ ನೋಡೋಕೆ ಅಥವಾ ರೂಪದಲ್ಲಿ ಗುಣದಲ್ಲಿ ಒಂದೇ ಇದ್ದರೂ ನೋಡಲಿಕ್ಕೆ ಬೇರೆ ಥರನೇ ಇದ್ದಾವೆ ನೋಡಿ ಇಲ್ಲಿ ಫ್ಲವರ್ ಇದನ್ನು ಫ್ಲವರು ಇದು ಫ್ಲವರ್ ಬಟ್ ಇದು ಸೆಟ್ ಅಂದರೆ ಇದೇ ಬೇರೆ ಇದೆ ಇದೇ ಬೇರೆ ಇದೆ ಇದು ಕೂಡ ದೀಪ ಬಟ್ ಕ್ಯಾಂಡಲ್ ಎರಡು ಉರಿತವೆ ಬಟ್ ಇದು ಕ್ಯಾಂಡಲ್ ಇದು ದೀಪ ಇಲ್ಲೂ ಅಷ್ಟೇ ಇದು ಚಕ್ರ ಅಥವಾ ಗಾಲಿ ಇದು ಬಾಲ್ ಎರಡು ಕೂಡ ಸರ್ಕಲ್ ಶೇಪಲ್ಲಿ ಇದ್ದಾವೆ ಹಾಗೆ ಇಲ್ಲಿ ಇಲ್ಲಿ ಒಂದು ಇದು ಮೂರು ಫ್ರೂಟ್ ಅಲ್ವಾ ಇದು ಆ್ಯಪಲ್ ಫ್ರೂಟ್ ಇದು ಅನಾನಸ್ ಫ್ರೂಟ್ ಆ್ಯಪಲ್ ಫ್ರೂಟ್ ಇವೆಲ್ಲ ಫ್ರೂಟ್ ಲಿಸ್ಟಿಗೆ ಸೇರ್ತವೆ ಬಟ್ ಇದು ಸಿಂಗಲ್ ಇದೆ ಡಿಫ್ರೆಂಟ್ ಫ್ರೂಟ್ ಇದನ್ನು ನಾವು ಡಿಫ್ರೆಂಟ್ ಅಂತೀವಿ ಸೆಟ್ ಅನ್ನಲ್ಲ ಸೆಟ್ ಅನ್ನ ಯಾವಾಗ ಹೇಳ್ತೀವಿ ಎರಡಕ್ಕಿಂತ ಜಾಸ್ತಿ ಇದ್ದಾಗ ಮೋರ್ ದೆನ್ ಹೂಗಿಂತ ಮೋರ್ ಇದ್ದಾಗ ಏನು ಹೇಳ್ತೀವಿ ನಾವು ಅದನ್ನು ಸೆಟ್ ಅಂತ ಹೇಳ್ತೀವಿ ಸಿಂಗಲ್ ಇದ್ದಾಗ ಅದನ್ನ ಡಿಫರೆಂಟ್ ಸಿಂಗಲ್ ಒನ್ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಇದು ಕೂಡ ಕಪ್ ಇದು ಕೂಡ ಕಪ್ ಇದು ಬಿಗ್ ಕಪ್ ಸೆಟ್ ಸ್ಮಾಲ್ ಕಪ್ ಸೆಟ್ ನೋಡಿ ಇಲ್ಲಿ ಎರಡೂ ಸೇಮ್ ಆಗಿದ್ದೀನಿ ಬಟ್ ಇವೆರಡರಿಂದ ಒಂದು ಸೆಟ್ ಆಗುತ್ತೆ ಇದು ಎರಡರಿಂದ ಒಂದು ಸೆಟ್ ಆಗುತ್ತೆ ಇವು ಸೇಮ್ ಅಲ್ಲ ಅಲ್ವಾ ಇದು ಕಪ್ಪೇ ಬಟ್ ಇದು ಸ್ಮಾಲ್ ಅದು ಬಿಗ್ ಹಾಗೆ ಇಲ್ಲಿ ನೋಡಿ ನಿಮ್ಮ ಬುಕ್ಕಲ್ಲೂ ಕೂಡ ಸೆಟ್ಸ್ ಅಂತ ಇದೆ ಸೆಟ್ಸ್ ಅಂದರೆ ಏನು ಒಂದೇ ಥರ ಇರೋದಕ್ಕೆ ಸಿಂಗಲ್ ಅಥವಾ ಡಿಫ್ರೆಂಟ್ ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ಸೇಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎರಡು ಸೈಕಲ್ ಕೊಟ್ಟಿದ್ದಾರೆ ಕಾಣಿಸುತ್ತಲ್ಲ ಪುಟ ಇಲ್ಲಿ ಎರಡು ಸೈಕಲ್ ಇದೆ ಒಂದು ಕಾರ್ ಇದೆ ಇವಾಗ ನಾವು ಸೇಮ್ ಅಂತ ಯಾವುದಕ್ಕೆ ಹೇಳ್ತೀವಿ ಸೈಕಲ್ಲಿಗೆ ಹೇಳ್ತೀವಿ ಅಲ್ವಾ ಸೈಕಲ್ಲಿಗೆ ಸೇಮ್ ಸೆಟ್ ಇದು ಡಿಫರೆಂಟ್ ಇಲ್ಲಿ ನೋಡಿ ಇಲ್ಲಿ 2 ಚೇರ್ಸ್ ಇದ್ದಾವೆ 1 ಡೋರ್ ಇದೆ ಅಲ್ವಾ ಇಲ್ಲಿ ಒಂದು ಡೋರ್ ಇದೆ ಇಲ್ಲಿ 2 ಚೇರ್ ಇದ್ದಾವೆ ಆವಾಗ ನಾವು ಡೋರನ್ನು ಡಿಫರೆಂಟ್ ಅಂತ ಹೇಳ್ತೀವಿ ಇದನ್ನು ಚೇರ್ ಅಂತ 2ಗೆ ಇರೋದಕ್ಕೆ ಇದು ಕಂತೀವಿ ಸೇಮ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ 1 ಅನಾನಸ್ 2 ಆರೆಂಜ್ ಅಲ್ವಾ ಇಲ್ಲಿ 1 ಅನಾನಸ್ ಇದೆ 2 ಆರೆಂಜ್ ಇರೋದ್ರಿಂದ ಇದನ್ನು ನಾವು ಇದನ್ನು ಡಿಫರೆಂಟ್ ಅಂತ ಹೇಳ್ತೀವಿ ಅನಾನಸ್ ಯಾಕಂದರೆ ಒಂದು ಇದೆ
ಇದು ಎರಡಿದ್ದಾವೆ ಅರೆಂಜ್, ಹಾಗಾಗಿ ಅದನ್ನು ನಾವು ಸೇಮ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಒಂದು ಬ್ಯಾಗ್ ಇದೆ, ಟೂ ಪೆನ್ಸಿಲ್ ಇದೆ ಅಲ್ವಾ. ಇಲ್ಲಿ ಒಂದು ಬ್ಯಾಗ್ ಇದೆ, ಟೂ ಪೆನ್ಸಿಲ್ ಇರೋದ್ರಿಂದ ನಾವು ಇದನ್ನು ಡಿಫರೆಂಟ್ ಅಂತ ಹೇಳ್ತೀವಿ. ಬ್ಯಾಗನ್ನು ನಾವು ಡಿಫರೆಂಟ್ ಅಂತ ಹೇಳ್ತೀವಿ, ಪೆನ್ಸಿಲನ್ನು ನಾವು ಸೇಮ್ ಸೆಟ್ಸ್ ಅಂತ ಹೇಳ್ತೀವಿ. ಆಯಿತಾ? ಇಲ್ಲೂ ಅಷ್ಟೇ, ನಿಮಗೆ ಗ್ರೂಪಿಂಗ್ ಅಂದರೆ ಕಲರ್ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಪುಸ್ತಕವನ್ನು ಬಂದು ತಗೊಂಡೋಗಿದ್ರೆ ಶಾಲೆಗೆ ಬಂದು ನೀವೇ ಕಲರ್ ಮಾಡಬೇಕು. ಯಾವುದಕ್ಕೆ ಯಾವ ಕಲರು? ಕ್ಲೋತ್ ಇದ್ದರೆ ಬಟ್ಟೆಗೆ ಆರೆಂಜ್ ಕಲರು, ವೆಹಿಕಲ್ಸಿಗೆ ಯೆಲ್ಲೋ ಕಲರು, ಫರ್ನಿಚರ್ಸ್ಗೆ ಬ್ಲೂ ಕಲರ್ನ ಕಲರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ ಚಿಲ್ಡ್ರನ್, ಸೆಟ್ಸ್ ಬಗ್ಗೆ ಗೊತ್ತಾಯ್ತಲ್ಲ. ನೋಡಿ ಇಲ್ಲೂ ಕೂಡ ಸೆಟ್ ಬಗ್ಗೆ ಹೇಳಿದ್ದಾರೆ. ಏನು ಇಲ್ಲೂ ಕೂಡ ಇವೆರಡು ಒಂದೇ ಕಲರ್ ಇದೆ, ಈ ಮೂರು ಇಲ್ಲಿ ಏನಪ್ಪ ಅಂದರೆ ನಿಮಗೆ ಕಲರ್ ಬಗ್ಗೆ ಮಾಹಿತಿಗೋಸ್ಕರ ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಸೆಟ್ಟಲ್ಲಿ ಮೂರು ಫ್ರಾಕ್ ಇದ್ದಾವೆ, ಮೂರಕ್ಕೂ ಒಂದೇ ಕಲರ್ ಹಾಕಿದ್ದಾರೆ ಇಲ್ಲಿ, ಬಟ್ ಒಂದು ಸಪ್ರೇಟ್ ಇದೆ ಅಲ್ವಾ. ಇದು ಒಂದು ಸಪ್ರೇಟ್ಗೆ ಸಪ್ರೇಟ್ ಕಲರ್ ಹಾಕಿದ್ದಾರೆ. ನೋಡಿರಿ ಇವು ಮೂರು ಒಂದೇ ಥರ ಇದ್ದಾವೆ ಅಲ್ವಾ, ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಹಾಗೆ ಇವು ಸ್ಲಿಪ್ಪರ್ಸ್, ಇವು ಶೂಸ್ ಅಲ್ವಾ. ಇದು ಸ್ಲಿಪ್ಪರ್ಸು, ಇವು ಶೂಸು. ಮತ್ತು ಇಲ್ಲಿ ಕ್ಯಾಪ್ ಇದೆ ಚಿಲ್ಡ್ರನ್ಸ್, ಕ್ಯಾಪು ಎಲ್ಲ ಒಂದೇ ಥರ ಇರೋದ್ರಿಂದ ಎಲ್ಲವಕ್ಕೂ ಒಂದೇ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಗಿಫ್ಟ್ ಇದೆ ನೋಡಿ, ಗಿಫ್ಟ್ ಇದೊಂದು ಗಿಫ್ಟು ಬಾಕ್ಸ್ ಟೈಪಲ್ಲಿದೆ, ಬಾಕ್ಸ್ ಶೇಪಲ್ಲಿ ಈ ಗಿಫ್ಟ್ ಇರೋದ್ರಿಂದ ಇದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಶೇಪು. ಇದು ಮೂರೂ ಗಿಫ್ಟು ಒಂದೇ ಥರ ಇರೋದ್ರಿಂದ ಇವಕ್ಕೆ ಒಂದೇ ಕಲರ್ನ ಶೇಪ್ ಕೊಟ್ಟಿದ್ದಾರೆ. ಓಕೆ ಚಿಲ್ಡ್ರನ್ಸ್, ಸೆಟ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ ನೀವು. ನೀವೆಲ್ಲ ಬುಕ್ಕನ್ನು ರೆಫರ್ ಮಾಡಿ, ಹಾಗೆ ಬರ್ದಿರೋದನ್ನು ಓದ್ಕೊಳ್ಳಿ, ಹೋಮ್ವರ್ಕ್ ಮಾಡಿ.